ಇವತ್ತು ಸುರಿದಿರುವಂತಹ ಮಳೆ ಏನಿದೆ ಅದು ಉಂಟು ಮಾಡಿರುವಂತಹ ಅವಾಂತರಗಳು ಒಂದೆರಡಲ್ಲ. ಈಗಾಗಲೇ ನಾವು ಎ ಪಿ ಎಂ ಸಿ ಯಾರ್ಡ್ನಲ್ಲಿ ಏನಾಯಿತು ಅನ್ನುವಂಥದ್ದನ್ನು ನೋಡಿದ್ವಿ. ಇದೀಗ ಕೆ ಪಿ ಟಿಯಲ್ಲಿರುವಂತಹ ಅಕ್ಕಿ ಗೋದಾಮಿಗೂ ಕೂಡ ನೀರು ನುಗ್ಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಶಕ್ತಿನಗರ ಪ್ರದೇಶ ಸೀಲ್ ಡೌನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆ ಪಿ ಟಿಯಲ್ಲಿ ಅಕ್ಕಿಯನ್ನು ಇಡಲು ತಾತ್ಕಾಲಿಕವಾದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಲ್ಲಿ ಮೂಟೆಗಟ್ಟಲೆ ಅಕ್ಕಿಯನ್ನು ಶೇಖರಣೆ ಮಾಡಲಾಗಿತ್ತು. ಸೊ ಇದೀಗ ಮಳೆ ಸುರಿದಂತಹ ಪರಿಣಾಮ ಗೋಡೌನ್ನ ಒಳಗೆ ಕೂಡ ನೀರು ನುಗ್ಗಿದೆ. ಗೋಡೌನ್ನಲ್ಲಿ ಈಗಾಗಲೇ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಮೂಟೆಗಳನ್ನು ರಾಶಿ ಇಡಲಾಗಿದೆ. ಎಸ್ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ ಗೋಡೌನ್ಗೆ ಯಾವ ರೀತಿ ನೀರು ನುಗ್ಗಿದೆ ಎನ್ನುವಂತಹ ವಿಚಾರಗಳನ್ನು. ಸೊ ಇದೀಗ ಮಳೆಯಿಂದಾಗಿ ಗೋಡೌನ್ಗೆ ನೀರು ನುಗ್ಗಿದಂತಹ ಪರಿಣಾಮ ಅವಾಂತರ ಸೃಷ್ಟಿಯಾಗಿದೆ. ಅಕ್ಕಿ ಮೂಟೆಗಳು ನೆನೆಯುವಂತಹ ಪರಿಸ್ಥಿತಿ ಅಲ್ಲಿ ಉದ್ಭವಿಸಿದೆ. ಎಸ್ ನೆಲದುದ್ದಕ್ಕೂ ನೀರು ತುಂಬಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲೇ ಪಕ್ಕದಲ್ಲೇ ಅಕ್ಕಿ ಮೂಟೆಗಳನ್ನು ರಾಶಿ ಇಡಲಾಗಿರುವಂಥದ್ದು. ಸೊ ಇದೀಗ ಮಳೆ ನೀರಿನಿಂದಾಗಿ ಸಮಸ್ಯೆಗಳು ಉದ್ಭವ ಆಗಿರುವಂಥದ್ದು, ಅಂದರೆ ಮುಖ್ಯವಾಗಿ ಅಲ್ಲೇ ಸಮರ್ಪಕವಾಗಿ ವ್ಯವಸ್ಥೆಗಳು ಕೂಡ ಇರಲಿಲ್ಲ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಎಸ್, ಏನಿದು ಹೊಸ ಅವಾಂತರ ಅನ್ನುವಂಥದ್ದು? ಅಕ್ಕಿ ಗೋಡೌನ್ಗೆ ನೀರು ನುಗ್ಗಿದೆ, ಏನಾಗಿದೆ, ಎಷ್ಟು ನಷ್ಟ ಆಗಿದೆ ಅಂತ ಈಗ? ಹೌದು ಗೌತಮ್, ಅಂದ್ರೆ ಇವತ್ತು ಅಂದ್ರೆ ನಿನ್ನೆ ಮತ್ತು ಇವತ್ತು ಬೆಳಿಗ್ಗೆ ಮುಂಜಾನೆ ಸುರಿದ ಭಾರಿ ಮಳೆಗೆ ಮಂಗಳೂರಿನ ಅಂದ್ರೆ ಕೆ ಪಿ ಟಿ ಅಲ್ಲಿ ಒಂದು ಅಕ್ಕಿ ಗೋಡನಿಗೆ ನೀರು ನುಗ್ಗಿರುವಂತದ್ದು, ಅಂದ್ರೆ ಸಾಕಷ್ಟು ಅಲ್ಲಿ ಒಳಗೆ ನೀರು ನುಗ್ಗಿರುವ ಪ್ರಯತ್ನ ಅಂದ್ರೆ ದಾಸ್ತಾನಾಗಿ ಇಟ್ಟಿರುವ ಒಂದು ಅಕ್ಕಿ ಸಾಕಷ್ಟು ನಷ್ಟ ಆಗಿರುವಂತದ್ದು, ಸುಮಾರು ಅಧಿಕ ನಷ್ಟ ಆಗಿರುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಅಧಿಕಾರಿಗಳ ತಂಡ ಈಗ ಭೇಟಿ ನೀಡಿರುವಂತದ್ದು, ಅಂದ್ರೆ ಮಂಗಳೂರಿನ ಕೆ ಪಿ ಟಿ ಅಲ್ಲಿ ಈ ಒಂದು ಗೋಡನ್ ಇರುವಂತದ್ದು. ಹಿಂದೆ ಮಂಗಳೂರಿನ ಶಕ್ತಿನಗರದಲ್ಲಿ ಅಕ್ಕಿಯ ಗೋಡನ್ ಇತ್ತು, ಅಲ್ಲಿ ಸೀಲ್ ಡೌನ್ ಆದ ಪರಿಣಾಮ ಈಗ ಮಂಗಳೂರಿನ ಒಂದು ಕೆ ಪಿ ಟಿ ಅಲ್ಲಿ ಈಗ ಇದು ಅಕ್ಕಿಯ ಗೋದಾಮು ಇರುವಂತದ್ದು. ಹಾಗಾಗಿ ಇವತ್ತು ಅಂದ್ರೆ ನಿನ್ನೆ ಮತ್ತು ಇವತ್ತು ಸುರಿದ ಭಾರಿ ಮಳೆಯಿಂದ ಪರಿಣಾಮವಾಗಿ ಗೋಡಂಗೆ ನುಗ್ಗಿ ಇವತ್ತು ಸಾಕಷ್ಟು ಪ್ರಮಾಣದ ಒಂದು ಅಕ್ಕಿ ನಷ್ಟ ಆಗಿರುವಂತದ್ದು ಗೌತಮ್. ಈಗಾಗಲೇ ಅಧಿಕಾರಿಗಳ ತಂಡ ಒಂದು ಭೇಟಿ ನೀಡಿರುವಂತದ್ದು. ಆ ನಷ್ಟ ಯಾವ ರೀತಿ ಅಂದ್ರೆ ಮಳೆಗೆ ಮಳೆಯನ್ನೀಗ ಅಂದ್ರೆ ಈಗ ಕೆಸರು ಆವರಿಸಿ ಅಂದ್ರೆ ಈಗ ಕೆಲಸ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು ಗೌತಮ್. ಎಸ್, ಅಂದ್ರೆ ಇಲ್ಲಿರುವಂತಹ ಅಕ್ಕಿ ಮೂಟೆಗಳನ್ನ ಶಿಫ್ಟ್ ಮಾಡುವಂತಹ ಕೆಲಸಗಳು ಏನಾದ್ರೂ ಬೇರೆ ಕಡೆಗಳೇ, ಅಂದ್ರೆ ಸುರಕ್ಷಿತವಾಗಿ ಮಳೆ ಗಾಳಿ ಆಡದಂತ ಸ್ಥಳಗಳಿಗೆ ಶಿಫ್ಟ್ ಮಾಡುವಂತ ಕೆಲಸಗಳಾಗುತ್ತಾ ಅನ್ನುವಂಥದ್ದು ನಾಗೇಶ್ ಈಗ? ಹೌದು ಗೌತಮ್, ಅಂದ್ರೆ ಈಗಾಗಲೇ ಒಂದು ಅಧಿಕಾರಿಗಳು ಈಗ ಅಧಿಕಾರಿಗಳು ಈಗಾಗಲೇ ಒಂದು ಸೂಚನೆ ಕೊಟ್ಟಿರುವಂತದ್ದು, ಏಕೆಂದ್ರೆ ಇಲ್ಲಿ ಗೋಡನ್ ಸ್ಥಳಾಂತರ ಮಾಡಬೇಕೆಂಬ ಒಂದು ನಿರ್ದೇಶನ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಈ ಒಂದು ಇಲ್ಲಿಂದ ಸ್ಥಳಾಂತರ ಆಗುತ್ತೆ ಅನ್ನೋ ಕಾದು ನೋಡ್ಬೇಕಾಗತ್ತೆ. ನಂತರ ಜಸ್ಟ್ ಅಲ್ಲಿಂದಲೇ ಈಗ ಬೇರೆ ಕಡೆಗೆ ಅಂದ್ರೆ ಶಿಫ್ಟ್ ಮಾಡ್ತಾರಾ ಅನ್ನೋದನ್ನು ಈಗ ಕಾದು ನೋಡ್ಬೇಕಾಗತ್ತೆ ಗೌತಮ್. ಎಸ್ ಸರ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಾವು ಗಮನಿಸಬಹುದು ಕೆಲವೊಂದು ಸಂದರ್ಭಗಳಲ್ಲಿ ಅವ್ಯವಸ್ಥೆಗಳು ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಯಾಕಂತ ಹೇಳಿದರೆ ಈಗಿನ ಸಂದರ್ಭದಲ್ಲಿ ಅಕ್ಕಿ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಒಂದು ಕಡೆಯಿಂದ ಲಾಕ್ಡೌನ್ನಿಂದಾಗಿ ಅನೇಕ ಮಂದಿ ತುತ್ತಿಗೆ ಇಲ್ಲದೆ ಪರದಾಡ್ತಾ ಇರುವಂಥ ಸನ್ನಿವೇಶಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಬೇಜವಾಬ್ದಾರಿ ನಡೆಗಳು ಅಥವಾ ವಿಚಾರಗಳು ಬಹಳ ದೊಡ್ಡ ಬೆಲೆಯನ್ನು ತೆರುವಂತಹ ಸನ್ನಿವೇಶವನ್ನು ಉಂಟು ಮಾಡುತ್ತೆ.